ಕೊನೆಯದಾಗಿ ಅಧ್ಯಕ್ಷರ ಭಾಷಣ ವಸಂತ್ ಕುಮಾರ್ ಸರ್ ಅವರು ಸುಲ್ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗಿ ಕೋರ್ತೇನೆ ಬೇಂದ್ರೆ ಹೇಳ್ತಾರೆ ಬೇಂದ್ರೆ ನಾನು ಮೂವತ್ತು ವರ್ಷ ಮೇಷ್ಟ್ರು ಬೇಂದ್ರೆ ಹೇಳ್ತಾರೆ ಯಾರಿಗ ಬೇಕು ನಿನ್ನ ಕವಿತಾ ರೊಟ್ಟಿ ಇದ್ರತ್ತಾ ಬೆಣ್ಣೆ ಎಣ್ಣೆ ಇದ್ರತ್ತಾ ಅದ್ರ ಮೇಲೆ ಒಂದಿಷ್ಟು ಬೆಣ್ಣೆ ಇದ್ರಿತ್ತಾ ಅಂತ ಹೊರಗಡೆ ಊಟದ ವ್ಯವಸ್ಥೆ ಇದೆ ಇದು ಮುಗಿಸ್ಕೊಂಡು ತಕ್ಷಣವೇ ಒಂದು ಲಘು ಭೋಜನ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ ಕಾರಣ ಈ ಒತ್ತಡದಲ್ಲಿ ಮಾಡ್ತಿರೋದಕ್ಕೆ ಕಾರಣ ಏನು ಅಂದರೆ ಎರಡರಿಂದ ಮೂರು ಗಂಟೆವರೆಗೆ ಸಮಾರೋಪದ ಮಾಡ್ಬೋದಾಗಿತ್ತು ನಂತರ ನೀವು ಊರುಗಳಿಗೆ ಬಸ್ಗಳಿರೋಲ್ಲ ತೊಂದರೆ ಇದೆ ಅನ್ನೋವಂಥ ಕಾರಣಕ್ಕಾಗಿ ನಿಮ್ಮನ್ನು ಈಗ ಹಸಿವಿನಲ್ಲಿ ನರಳಿಸ್ತಾ ಇದ್ದೀವಿ ಕ್ಷಮೆ ಇರಲಿ ಮೊದಲನೇದಾಗಿ ಗೌರಿಬಿದಿನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಈ ಸಭಾಂಗಣದಲ್ಲಿ ಕನ್ನಡ ವಿಭಾಗದ ವತಿಯಿಂದ ಈ ಒಂದು ವಿಚಾರ ಸಂಕಿರಣವನ್ನು ಅತ್ಯಂತ ಪ್ರೀತಿಯಿಂದ ಅರ್ಥಪೂರ್ಣವಾಗಿ ಸಂಘಟಿಸಿ ಇದರ ಯಶಸ್ಸಿಗೆ ಕಾರಣ ಆಗಿರತಕ್ಕಂಥ ಕನ್ನಡ ವಿಭಾಗದ ಎಲ್ಲರನ್ನೂ ಮತ್ತು ಈ ಕಾಲೇಜಿನ ಸರ್ವರನ್ನು ಕೂಡ ನಾನು ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತೇನೆ ಅಭಿನಂದಿಸ್ತೇನೆ ನನ್ನ ಬಹಳ ಕಾಲದ ಮಿತ್ರ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರು ಬಹಳ ಹಿಂದೆ ನಾನು ಎರಡು ಸಾವಿರದ ಮೂರರಲ್ಲಿ ಕಡೂರಿನಲ್ಲಿ ಅಧ್ಯಾಪಕಾದಾಗ ಅವರಲ್ಲಿಂದ ವರ್ಗಾವಣೆಯಾಗಿದ್ದರು ಆಮೇಲೆ ನಾನು ಅವ್ರ ಕಾಲೇಜಿಗೆ ಆ ಕಾಲೇಜಿಗೆ ಹೋಗಿದ್ದೆ ಸೊ ಅವರು ಬಿತ್ತಿದ ಬೀಜಗಳು ಇವತ್ತು ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಮತ್ತು ರಂಗಭೂಮಿಯ ಲೋಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಈ ರೀತಿಯ ಅಧ್ಯಾಪಕರ ಒಂದು ಶಕ್ತಿ ಶ್ರಮ ಅದು ಅಭಿನಂದನೀಯವಾದದ್ದು ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ಅಕಾಡೆಮಿ ಪರವಾಗಿ ಡಾಕ್ಟರ್ ರಮೇಶ್ ಚಂದ್ರ ದತ್ತ ಅವರಿಗೆ ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆ ಅರ್ಪಿಸ್ತೇನೆ ಬಹುಶಃ ನೀವು ಗಮನಿಸ್ಬೋದು ಅವರ ನೋವು ಅಷ್ಟೆಲ್ಲದರ ನಡುವೆ ಅವರ ಹಾಗೆ ನಾವು ತೊಂದರೆ ಕೊಟ್ಟಿದ್ದೀವಿ ಆ ದಣಿವರಿಯದ ಹಾಗೆ ಅದನ್ನು ಮಾಡ್ತಾ ಇದ್ದಾರೆ ಅಕಾಡೆಮಿ ಸದಾ ನಿಮ್ಮ ಜೊತೆಗಿರುತ್ತೆ ನೀವು ಅಕಾಡೆಮಿ ಬನ್ನಿ ನಿಮ್ಮ ಸಹಕಾರ ಮಾರ್ಗದರ್ಶನ ಸದಾ ನಮಗಿರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರ ವಿನಂತಿ ಮಾಡ್ತೇನೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನನ್ನ ನಾನು ಎಮಿಎ ಓದುವಾಗ ನನಗೆ ಮೇಷ್ಟ್ಟ್ರಾಗಿ ತಿದ್ದಿ ತೀಡಿ ಇಲ್ಲಿ ನಿಲ್ಲೋದಕ್ಕೆ ಕಾರಣಕರ್ತರಾಗಿರುವ ಹಲವು ಮೇಷ್ಠರ್ಗಳಲ್ಲಿ ಡಾಕ್ಟರ್ ಸಿ ಪಿ ಸಿದ್ಧಾಶ್ರಮ ಅವರು ಕೂಡ ಒಬ್ಬರು ಸಿ ಪಿ ಸಿದ್ಧಾಶ್ರಮ ಅವರು ನಮ್ಮ ಈ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದು ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನನ್ನ ಮಾರ್ಗದರ್ಶಿಗಳು ಹಿರಿಯರು ಆಗಿರತಕ್ಕಂತಹ ನೀಲಗಿರಿ ಸರ್ ಅವರು ಗೆಳೆಯರಾದಂತಹ ಡಾಕ್ಟರ್ ಕುಪ್ನಳ್ಳಿ ಭೈರಪ್ಪನವರು ಮತ್ತು ಡಾಕ್ಟರ್ ಶಿಲ್ಪಶ್ರೀ ಅವರು ಸ್ನೇಹಿತರಾದ ಡಾಕ್ಟರ್ ರಾಜಪ್ಪ ಅವರು ಇವರೆಲ್ಲರೂ ಕೂಡ ಆಗಮಿಸಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ಹಂಚಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ ಶಿವಕುಮಾರ್ ಕೂಡ ಇಲ್ಲಿ ಬಂದಿದ್ದಾರೆ ಕಳೆದ ವಾರ ನಾವು ಭಾರತೀನಗರ ದೊಡ್ಡಿನಲ್ಲಿ ಒಂದು ಕನ್ನಡ ನಾಡು ನುಡಿ ಬಗ್ಗೆ ವಿಚಾರ ಸಂಕಿರಣ ಮಾಡಿದಾಗ ಅಲ್ಲಿ ಕೂಡ ಬಂದು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಭಾಗವಹಿಸಿದರು ಇವರೆಲ್ಲರ ಕಾರಣಕ್ಕಾಗಿ ಅಕಾಡೆಮಿ ಚಟುವಟಿಕೆ ನಡೀತಾ ಇದೆ ಒಂದಷ್ಟೇನೆ ಮತ್ತು ನಿಮ್ಗೆಲ್ರಿಗೂ ಇನ್ನೊಂದು ಸಂಗತಿಯನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಹೆಚ್ಚು ಮಾತನ್ನು ಸಮಯ ತಗೊಳ್ಳಲ್ಲ ನಮ್ಮ ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ನೀವು ಯೂಟ್ಯೂಬ್ಗೋದ್ರೆ ನಿಮ್ಮ ಹೋಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಹೊಡಿರಿ ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ಆರುನೂರ ಹತ್ತೊಂಬತ್ತು ವೀಡಿಯೋಸ್ಗಳಿದ್ದಾವೆ ಅದರಲ್ಲಿ ನಿಮಗೆ ಪಂಪನ ಆದಿಪುರಾಣದಿಂದ ಹಿಡಿದು ಆಧುನಿಕ ಶ್ರೀರಾಮಾಯಣ ದರ್ಶನವರೆಗೆ ಕೃಷಿ ಸಂಸ್ಕೃತಿಯಿಂದ ಹಿಡಿದು ಅನೇಕ ಬೇರೆ ಬೇರೆಯ ಉಪನ್ಯಾಸ ಮಾಲಿಕೆಗಳಲ್ಲಿದ್ದಾವೆ ಗಮಕ ವ್ಯಾಖ್ಯಾನ ಕೂಡ ಅಲ್ಲಿದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಬೇಕಾದಂತಹ ಮೂವತ್ತು ಕಾದಂಬರಿಗಳು ಮೂವತ್ತು ನಾಟಕಗಳು ಹೀಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಳೆದ ಎರಡು ವರ್ಷದಲ್ಲಿ ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಂಘಟಕರು ಮತ್ತು ನಿಮ್ಮಂಥ ಸಹೃದಯರ ಕಾರಣಕ್ಕಾಗಿ ಕೆಲಸ ನಡೆದಿದೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಹಾಗೇ ಅದಕ್ಕೆ ಸಬ್ಸ್ಕ್ರೈಬ್ ಚಂದಾದಾರರಾಗಿ ಜೊತೆಗೆ ಅದಕ್ಕೇನು ದುಡ್ಡು ಕೊಟ್ಟಬೇಕಾಗಿಲ್ಲ ಸುಮ್ಮನೆ ಒಂದು ಟಿಕ್ ಒತ್ತಿರೋ ಸಾಕು ಸಬ್ಸ್ಕ್ರೈಬ್ ಆಗ್ತೀರಿ ಯಾಕೆ ಆಗ್ತೀರಿ ಅಂದರೆ ನಾವು ಏನೇ ವಿಡಿಯೋ ಹಾಕಿದರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದನ್ನು ನೋಡ್ಬೋದು ಜೊತೆಗೆ ಬೇರೆ ಬೇರೆಯವರಿಗೆ ಹಂಚಿ ಆ ದೀಪ ಹಂಚುವ ಕೆಲಸ ಮಾಡ್ತಾ ಹೋಗೋಣ ಮತ್ತು ಈ ವಿಚಾರ ಸಂಕಿರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೀಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಆಗಿರಲಿಲ್ಲ ನಮ್ಮ ತಂಡ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ಜವಾಬ್ದಾರಿ ವಹಿಸ್ಕೊಂಡ್ವಿ ಅದಾದ ಕೆಲವೇ ತಿಂಗಳಲ್ಲಿ ಕೊರೋನಾ ಬಂತು ಹಾಗಾಗಿ ಅದು ಮುಂದಕ್ಕೆ ಬಂದು ಇವತ್ತು ಅದು ನಡೀತಾ ಇದೆ ನಮ್ಮ ದತ್ತಗುರು ಸೀತಾರಾಮ್ ಹೆಗಡೆ ಅವರಿಗೆ ಈ ಸಂಚಾಲಕತ್ವ ವಹಿಸಿದ್ವಿ ಅವರ ಊರಿನಲ್ಲೇ ಇಡುಗೂರಿನಲ್ಲೇ ಮಾಡಬೇಕು ಅಂತೇಳಿ ಅವ್ರನ್ನ ಚಾಲನೆ ಕೊಟ್ವಿ ಬಹುಶಃ ಅವರು ಚಾಲನೆ ತಗೊಂಡಿರದ್ರ ಪರಿಣಾಮ ವೀರಣ್ಣವರು ಅದರ ನೇತೃತ್ವವನ್ನು ವಹಿಸ್ಕೊಂಡಿಂಥದ್ದು ಒಂದು ಸಮಿತಿಯಾಗಿದೆ ಚಟುವಟಿಕೆ ಆಗಿದೆ ಬಹುಶಃ ಇವರು ಹೇಳಿದ ಎಲ್ಲ ಸಂಗತಿಗಳ ಹಿಂದೆ ಪ್ರೇರಣೆ ಶಕ್ತಿಯಾಗಿ ದತ್ತಗುರು ಸೀತಾರಾಮ ಹೆಗಡೆ ಅವರಿದ್ದಾರೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ ಮತ್ತು ಆ ಕನಸನ್ನು ಅತ್ಯಂತ ಸಮರ್ಥವಾಗಿ ಅವರು ನಿರ್ವಹಿಸಿದರು ಈ ವಿಚಾರ ಸಂಕಿರಣ ಅಲ್ಲೇ ನಡಿಬೇಕಾಗಿತ್ತು ಆದರೆ ನಾನೇ ಏನು ಹೇಳಿದೆ ಅಂದರೆ ಅದು ಒಂದು ಉತ್ಸವೋತ್ತರ ಆಗೋದರಿಂದ ಒಂದು ಒಂದು ಆ ಉತ್ಸವೋತ್ತರನೇ ಆಗಲಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಆ ಸ್ಥಳೀಯ ಮಟ್ಟದಲ್ಲಿ ಅದು ನಡೀಲಿ ಈ ರೀತಿ ತುಂಬ ಆದರೆ ಅದು ಅಲ್ಲಿ ಸರಿ ಹೋಗೋದಿಲ್ಲ ಮತ್ತು ಆ ರೀತಿಯ ಉತ್ಸವಗಳನ್ನು ಮಾಡೋದು ಅಕಾಡೆಮಿಯ ವ್ಯಾಪ್ತಿಯದ್ದಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸಾರ್ವಜನಿಕ ಸಮಾರಂಭ ಆಗಿ ಹಾಗೇ ಅದನ್ನು ಮಾಡಿದ್ವಿ ನಮ್ಮ ಅಕಾಡೆಮಿಯಿಂದಲೂ ಕೂಡ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಅವರ ಎಲ್ ಬಿ ಅವರ ಸಮಗ್ರ ಸಾಹಿತ್ಯದ ಪುಸ್ತಕಗಳನ್ನು ಆ ಊರಿಗೆ ನಾವು ದೇಣಿಗೆ ಕೊಟ್ಟಿದ್ದೇವೆ ತಲುಪಿಸಿದ್ದೇವೆ ಅದು ವೇದಿಕೆಯಲ್ಲೇ ದತ್ತಗುರು ಸೀತಾರಾಮ ಅವರೇ ತಲುಪಿಸಿದ್ದಾರೆ ಅಷ್ಟೇ ಅಲ್ಲ ನನಗೊಂದು ಆಸೆ ಇದೆ ನೀವೆಲ್ಲರೂ ಸೇರಿ ಅದೇ ಊರಿನಲ್ಲಿ ಇನ್ನೊಂದು ಮಾಡೋಣ ಈ ಥರದ ಶೈಕ್ಷಣಿಕ ಕಾರ್ಯಕ್ರಮ ಮಾಡೋಣ ಆವಾಗೇನಾಗುತ್ತೆ ಆ ಊರಿನವರಿಗೆ ಅವ್ರು ಏನು ಬರೆದಿದ್ದಾರೆ ಚಿತ್ರಿಸಿದ್ದಾರೆ ಇತ್ಯಾದಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಶೈಕ್ಷಣಿಕವಾಗಿ ಇವರೆಲ್ಲರೂ ಕೂಡ ಅಲ್ಲಿ ಹೋಗಿ ಆ ಎಲ್ ಬಿ ಅವರ ಮನೆಯನ್ನು ಏನಾದರೂ ಒಂದು ಸ್ಮ ಒಂದು ಸಾಹಿತ್ಯಿಕವಾದ ನೆನಪಿನ ಜಾಗ ಮಾಡೋಕ್ಕೆ ಸಾಧ್ಯ ಆದರೆ ಅಲ್ಲೊಂದು ಗ್ರಂಥಾಲಯ ಮಾಡೋಕ್ಕೆ ಸಾಧ್ಯ ಆದರೆ ಬಹುಶಃ ಅದನ್ನು ಇನ್ನಷ್ಟು ದೊಡ್ಡ ಗ್ರಂಥಾಲಯ ಮಾಡೋಕ್ಕೆ ಸಾಧ್ಯ ಆದರೆ ಅಕಾಡೆಮಿಯಿಂದ ಕೆಲವು ಪುಸ್ತಕಗಳನ್ನು ಈಗಲೂ ಕೂಡ ಕೊಡೋದಕ್ಕೆ ಸಿದ್ಧ ಇದ್ದೇನೆ ಇದು ಮುಗಿದ ಮೇಲೆ ನಿಮ್ಮ ಅಲ್ಲಿಗೆ ಬರ್ತೀವಿ ಆದ್ದರಿಂದ ಅದನ್ನು ಬೆಳೆಸೋಣ ಯಾಕೆ ಬೆಳೆಸಬೇಕಾಗಿದೆ ಅಂದರೆ ಇಷ್ಟು ಒಳ್ಳೆಯ ಮನಸ್ಸಿರೋ ನೀವು ಬೆಳೆಸದೇ ಇದ್ದರೆ ಕನ್ನಡ ಇನ್ಯಾರು ಬೆಳೆಸೋಕ್ಕಾಗತ್ತೆ ಇಷ್ಟೊತ್ತು ಕೂತಿದ್ರಲ್ಲ ಅದು ನಿಮ್ಮ ತಾಕತ್ ಹಸಿವನ್ನು ತಡ್ಕಂಡಿದ್ದೀರಲ್ಲ ಅದು ನಿಮ್ಮ ಪ್ರೀತಿ ಅದಕ್ಕೆ ನಾವು ಜಾಸ್ತಿ ತೊಂದರೆ ಕೊಟ್ಟು ಪಂಚರ್ ಆಗಬಾರದು ಅಷ್ಟೊಳಗಡೆ ನಾನು ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಮುಂಚೆ ಒಂದು ಸಂಗತಿನ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ ಬಿ ಅವ್ರ ಬಗ್ಗೆ ನಾನೇನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಈಗಾಗಲೇ ಮಾತಾಡಿಬಿಟ್ಟಿದ್ದಾರೆ ನಾವು ದೀಪ ಹಚ್ಚಿದ್ವಲ್ಲ ಉರಿತಾ ಇದೆಯಾ ಉರಿತಾ ಇದೆಯಾ ಹಚ್ಚೋದಕ್ಕಿಂತ ಮುಂಚೆ ದೀಪ ಇತ್ತ ಅಲ್ಲಿ ಎಲ್ಲಿತ್ತು ಹಚ್ಚಿದ್ದೆ ಹಚ್ಚೋ ಹಚ್ಚಿದ್ದ ಯಾರು ಸರ್ ಇಲ್ಲಿದ್ದಾರೆ ಅದಕ್ಕೇ ಬೆಂಕಿಪಟ್ಟಣದಲ್ಲಿ ಕಡ್ಡಿ ಇತ್ತು ಆಮೇಲೆ ಅದು ಕ್ಯಾಂಡ್ಲಿಗೆ ಹಚ್ಚಿದರು ಕ್ಯಾಂಡ್ಲಿಂದ ತಗೊಂಡು ಅದಕ್ಕೆ ಹಚ್ಚಿದರು ಹಾಗಾದರೆ ದೀಪ ಬತ್ತಿಲ್ಲಿತ್ತೋ ಕ್ಯಾಂಡ್ಲಲ್ಲಿತ್ತೋ ಇತ್ತೋ ಬೆಂಕಿ ಕಡ್ಡಿಯಲ್ಲಿತ್ತೋ ಯಾವುದ್ರಲ್ಲಿತ್ತು ಆ ಬೆಂಕಿ ಕಡ್ಡಿಗೆ ಎಲ್ಲಿಂದ ಬಂತು ದೀಪ ಹಚ್ಚುವುದಕ್ಕಿಂತ ಮುಂಚೆ ದೀಪ ಇತ್ತೋ ಇಲ್ಲೋ ದೀಪ ಆರಿ ಹೋದ ನಂತರ ದೀಪ ಇದೆಯೋ ಇಲ್ಲೋ ಎಲ್ ಬಿ ಅವರು ಬರೋದಕ್ಕಿಂತ ಮುಂಚೆ ಎಲ್ ಬಿ ಅವರು ಇದ್ದರೋ ಇಲ್ಲವೋ ಎಲ್ ಬಿ ಅವ್ರು ಹೋದ ನಂತರ ಎಲ್ ಬಿ ಅವರು ಇದ್ದಾರೋ ಇಲ್ವೋ ಎಲ್ಲಿದ್ದಾರೆ ಇದೊಂದು ಒಂದು ಪ್ರಶ್ನೆ ಎಲ್ ಬಿ ಅವರು ಎಲ್ ಬಸವರಾಜವರು ಬರೋದಕ್ಕಿಂತ ಮುಂಚೆ ಎಲ್ ಬಿ ಅವರು ಇದ್ದರು ಅಂತ ಅನ್ನೋದಕ್ಕೆ ಕಾರಣ ಏನು ಅಂದರೆ ನಾವು ನಮ್ಮ ಮನುಷ್ಯನನ್ನು ಭೂಮಿ ಅಂದರೆ ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ ಈ ಪಂಚಭೂತಗಳಿಂದ ಮನುಷ್ಯ ಆಗಿದ್ದಾನೆ ಅಂತ ಹೇಳಿದ್ದೀವಿ ಅದು ಮುಂಚೆನೂ ಇತ್ತು ನನ್ನ ರೂಪದಲ್ಲೂ ಇದೆ ನಮ್ಮ ನಂತರದಲ್ಲೂ ಇರುತ್ತೆ ಇದನ್ನೇ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಬಸವರಾಜು ಮೊದಲಾದ ಅನೇಕರು ಹೇಳಿದ್ದಾರೆ ಇದನ್ನೇ ಮೋಕ್ಷ ಅಂತನಾದ್ರೂ ಕರ್ಕೊಳ್ಳಿ ಚೈತನ್ಯ ಅಂತನಾದ್ರು ಕರ್ಕೊಳ್ಳಿ ಅದಕ್ಕೇನು ಹೆಸರು ಬೇಕಾದರೂ ಕರ್ಕೊಳ್ಳಿ ಇದನ್ನೇ ಉಪನಿಷತ್ತಲ್ಲಿ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಅನ್ನುವಂಥ ಮಂತ್ರಗಳಲ್ಲಿ ಬರುತ್ತೆ ಇದನ್ನೇ ಅಲ್ಲಮ ಬಸವ ಎಲ್ ಬಿ ಅವರ ಮೈ ಮೇಲೆ ಬಂದಿದ್ದು ಅಲ್ಲಮ್ಮ ಅದನ್ನೇ ಅಲ್ಲಮ್ಮ ಹೇಳಿದ್ದೆ ಅಂದರು ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಬೆಳೆದು ಬಯಲು ಬಯಲೊಳಗೆ ಬಯಲಾಗಿದ್ದ ಅಂತ ಇದನ್ನೇ ಕುವೆಂಪು ಅವರು ಅನಂತ ತಾನ್ ಅನಂತವಾಗಿ ಆಗೊತಿಹನೇ ನಿತ್ಯ ಯೋಗಿ ಅಂತ ಹೇಳಿದರು ಯಾವುದನ್ನು ಉಪನಿಷತ್ತಲ್ಲಿ ವೇದಗಳಲ್ಲಿ ಪೂರ್ಣ ಅಂತ ಕರೀತೋ ಯಾವುದನ್ನು ಅಲ್ಲಮ್ಮ ಬಯಲು ಅಂತ ಕರೆದ್ನೋ ಯಾವುದನ್ನು ನಾವು ಕುವೆಂಪು ಅನಂತ ಅಂತ ಕರೆದ್ರೋ ಈಗ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ ದೀಪ ಹಚ್ಚೋದಕ್ಕಿಂತ ಮುಂಚೆ ದೀಪ ಇತ್ತೋ ಇಲ್ವೋ ಈಗ ದೀಪ ಮೇಲೆ ದೀಪ ಇದೆಯೋ ಇಲ್ವೋ ಈಗ ದೀಪ ಎಲ್ಲಿ ಇದೆ ಎಲ್ಲಿ ಬೆಳಕ್ತಾಯ ಹೇಳಿ ಇನ್ನೂ ಹೇಳಿ ಈಗ ದೀಪ ಎಲ್ಲಿ ಬೆಳಗ್ತಾಯಿದೆ ಜ್ವರ ಹೇಳಬೇಕು ಜ್ವರಗಳಿ ಕರೆಕ್ಟ್ ಇದೆ ಸರಿ ಇದೆ ನಿಮ್ಮೊಳಗಲ್ವಾ ನಮ್ಮೊಳಗೆ ಅಂತೇಳಿ ಈಗ ದೀಪ ಎಲ್ಲಿ ಬೆಳಗ್ತಾ ಇದೆ ಈಗ ದೀಪ ಎಲ್ಲಿ ಬೆಳಕ್ತಾ ಇದೆ ಈಗ ದೀಪ ಎಲ್ಲಿ ಬೆಳಕ್ತಾ ಇದೆ ಈಗ ಎಲ್ ಬಿ ಎಲ್ಲಿಗೆ ಬಂದಿದ್ದಾರೆ ಈಗ ಎಲ್ ಬಿ ಎಲ್ಲಿಗೆ ಬಂದಿದ್ದಾರೆ ಈಗ ಎಲ್ ಬಿ ಎಲ್ಲಿಗೆ ಬಂದಿದ್ದಾರೆ ನಮಸ್ಕಾರ ಧನ್ಯವಾದಗಳು ವಸಂತ್ ಕುಮಾರ್ ಅವರೇ